ವೀಕ್ಷಕರೇ, ಈಗ ನಾವು ಮಾಣಿಕ್ ನಗರದ ಏನಪ್ಪ ಅಂದ್ರೆ ಒಂದು ದತ್ತ ಜಯಂತಿ ಪ್ರಯುಕ್ತವಾಗಿ ಏನಪ್ಪ ಅಂದ್ರೆ ಒಂದು ಮಂದಿರದ ಮುಂಭಾಗದಲ್ಲಿ ಇದೀವಿ. ಮಂದಿರದ ಮುಂಭಾಗದಲ್ಲಿ ಒಂದು ದತ್ತಲೋಕ ಅಂತೇಳಿ ಸುಂದರವಾದಂತ ಒಂದು ಯಾವ ರೀತಿಯಾದಂತ ಒಂದು ಗಾರ್ಡನ್ ಅನ್ನ ಒಂದು ದತ್ತಲೋಕ ಅನ್ನುವಂತ ಹೆಸರಿನ ಮೇಲೆ ನಿರ್ಮಾಣವನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ವೀಕ್ಷಕರೇ, ಇದು ನಿಜಕ್ಕೂ ಕೂಡ ಯಾವ ರೀತಿ ಅಂದ್ರೆ ಮತ್ತೊಂದು ವಿಶೇಷವಾಗಿ ಹೇಳಬೇಕು, ಈ ರೀತಿಯಾಗಿ ಚೌಕಿ ಏನ್ ಕಾಣಿಸ್ತಾ ಇದೆ, ಈ ರೀತಿ ಎಂಟು ಇನ್ನೊಂದು ಇದೆ ಅಲ್ಲಿ. ಏನಪ್ಪ ಅಂದ್ರೆ ಶ್ರೀ ದತ್ತಾತ್ರೇಯ ಮೂರ್ತಿಯನ್ನ ಮಾಡ್ತಾ ಇದ್ರೆ, ಈ ದತ್ತಾತ್ರೇಯ ಮೂರ್ತಿ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಏನಂದ್ರೆ ಸುಮಾರು 30 ಅಡಿ ಎತ್ತರದ ಒಂದು ಏನಂದ್ರೆ ದತ್ತಾತ್ರೇಯ ಮೂರ್ತಿಯನ್ನ ಅಂತಂದ್ರೆ ಒಂದು ಇಲ್ಲಿ ಆಗೋದಿದೆ. ನಂತರವಾಗಿ ಏನಪ್ಪ ಅಂದ್ರೆ ಇಲ್ಲಿ ಮತ್ತೆ ಅಲ್ಲದೇನೆ ಇದರಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಆ ಮೂರ್ತಿಯನ್ನ ಸರ್ದಾರ್ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಮೂರ್ತಿಯನ್ನ ಯಾರು ನಿರ್ಮಿಸಿದ್ರು ಅಂತ ಅವರೇ ಏನಪ್ಪ ಅಂದ್ರೆ ಈ ಇಲ್ಲಿ ಕೂಡ ಮೂರ್ತಿಯನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ ಅದರ ಸಂಪೂರ್ಣವಾದ ಚಿತ್ರಣವನ್ನ ಮುಂದಿನ ಭಾಗದಲ್ಲಿ ನಾವು ತೋರಿಸ್ತೀವಿ. ಅದನ್ನ ಸ್ವತಃ ಮಹಾರಾಜರ ಬಾಯಿಂದನೇ ಕೇಳೋಣ. Sangam Electronics and Home Appliances, all types of home appliances are available at Sri Veerabhadra Complex opposite DCC Bank, Main Road, Ahmedabad. ಶುಕರೇ, ಇವತ್ತಿನ ದಿನ ನಮ್ಮ ಜೊತೆ ಏನಪ್ಪ ಅಂದ್ರೆ ಚೇತನ್ ರಾಜ್ ಮಾಣಿಕ್ ಪ್ರಭು ಮಹಾರಾಜರಿದ್ದಾರೆ. ನಮಸ್ತೆ. ಯಹಾ ಮಾಣಿಕ್ ನಗರ್ ಮೇ ಪ್ರಭು ಮಹಾರಾಜ್ ಕಿ ಜಯಂತಿ ಮಹೋತ್ಸವ ಕಾ ಆಯೋಜನ ಅತ್ಯಂತ ವೈಭವ ಕೆ ಸಾಥ್ ಸಂಪನ್ನ ಹೋ ರಹಾ ಹೈ. ಸನ್ 1817 ಮೇ ಜಗದ್ ಹಿತಾರ್ಥ ಭಕ್ತಜನೋ ಕಾ ಕಲ್ಯಾಣ ಕರ್ನೆ ಕೆ ಲಿಯೇ ಭಗವಾನ್ ದತ್ತಾತ್ರೇಯ ನೇ ಶ್ರೀ ಮಾಣಿಕ್ ಪ್ರಭು ಮಹಾರಾಜ್ ಕೆ ರೂಪ ಮೇ ಅವತಾರ ಧಾರಣ ಕಿಯಾ. ಬಸವ ಕಲ್ಯಾಣ ಕೆ ಸಮೀಪ ಲಾಡವಂತಿ ಗ್ರಾಮ ಮೇ ಪ್ರಭು ಮಹಾರಾಜ್ ಅವತರಿತ ಹುವೆ ಔರ್ ಯಹಾ ಪರ್ ಸನ್ 1845 ಮೇ ಪ್ರಭು ಮಹಾರಾಜ್ ನೇ ಮಾಣಿಕ್ ನಗರ ಕಿ ಸ್ಥಾಪನಾ ಕಿ ಔರ್ ತಭಿ ಸೆ ಪ್ರಭು ಮಹಾರಾಜ್ ಕೆ ಕಾಲ್ ಸೆ ಹಿ ಸ್ವಯಂ ಪ್ರಭು ಮಹಾರಾಜ್ ನೇ ದತ್ತ ಜಯಂತಿ ಕೆ ಉತ್ಸವ ಕಾ ಆಯೋಜನ ಆರಂಭ ಕಿಯಾ ಯಹಾ ಮಾಣಿಕ್ ನಗರ ಮೇ ಔರ್ ತಭಿ ಸೆ ಲೇಕರ್ ಇಸ್ ಉತ್ಸವ ಕೆ ಆಯೋಜನ ಕಿ ಪರಂಪರಾ ಚಲಿ ಆ ರಹಿ ಹೈ ಔರ್ ಇಸ್ ವರ್ಷ ಭಿ ಅತ್ಯಂತ ಭವ್ಯ ದಿವ್ಯ ರೀತಿ ಸೆ ದತ್ತ ಜಯಂತಿ ಮಹೋತ್ಸವ ಕಾ ಆಯೋಜನ ಹೋ ರಹಾ ಹೈ. ಆಜ್ ದತ್ತ ಜಯಂತಿ ಕಾ ದಿನ ಹೈ ಔರ್ ಬಹುತ್ ಬಡೆ ಪೈಮಾನೆ ಪರ್ ಈ ಆಯೋಜನ ಹೋ ರಹಾ ಹೈ. ಬಹುತ್ ಹಜಾರೋ ಲೋಗ್ ಯಹಾ ಪರ್ ಏಕತ್ರಿತ ಹುವೆ ಹೈ ಪ್ರಭು ಮಹಾರಾಜ್ ಕೆ ಕೃಪಾ ಆಶೀರ್ವಾದ ಕೋ ಗ್ರಹಣ ಕರ್ನೆ ಕೆ ಲಿಯೇ. ಅಭಿ ರಾಜೋಪಚಾರ ಮಹಾಪೂಜಾ ಸಂಪನ್ನ ಹೋ ರಹಿ ಹೈ ಪ್ರಭು ಮಂದಿರ್ ಮೇ ಔರ್ ಆಪ್ ಜೈಸಾ ದೇಖ್ ಸಕ್ತೆ ಹೈ ಕಿ ಹಜಾರೋ ಲೋಗ್ ಯಹಾ ಪರ್ ಭಂಡಾರ ಖಾನೆ ಮೇ ಭೋಜನ್ ಪ್ರಸಾದ ಭಿ ಗ್ರಹಣ ಕರ್ ರಹೆ ಹೈ. ಆಜ್ ಕೆ ದಿನ ಪ್ರಸಾದ ಕಾ ಅತ್ಯಂತ ವಿಶೇಷ ಮಹತ್ವ ಹೋತಾ ಹೈ. ಇಸ್ಲಿಯೆ ಹಜಾರೋ ಲೋಗೋ ಕಿ ಭೀಡ್ ಯಹಾ ಪರ್ ಪ್ರಸಾದ ಲೇನೆ ಕೆ ಲಿಯೇ ಆತಿ ಹೈ. ಮೇ ಇಸ್ ಅವಸರ್ ಪರ್ ದತ್ತ ಜಯಂತಿ ಮಹೋತ್ಸವ ಕೆ ಅವಸರ್ ಪರ್ ಜಿತ್ನೆ ಪ್ರಭು ಭಕ್ತ ಹೈ ಉನ್ ಸಭಿ ಕೋ ದತ್ತ ಜಯಂತಿ ಮಹೋತ್ಸವ ಕೆ ಹಾರ್ದಿಕ್ ಶುಭಕಾಮನಾಯೇ ಪ್ರೇಷಿತ ಕರ್ತಾ ಹೂನ್. ಹಮ್ ಮಿನಿಮಮ್ 10-15 ಸಾಲ್ ಸೆ ಆತೆ ಹೇ. ಹಮಾರೆ ಮಹಾರಾಜ್ ಜಿ ಸೆ ಹಮಾರಾ ಬಹುತ್ ಅಚ್ಚಾ ತಾಲೂಕಾತ್ ಹೈ ಔರ್ ಮಾಣಿಕ್ ಪ್ರಭು ಮಹಾರಾಜ್ ಕಿ ಜತ್ರಾ ಬಹುತ್ ಐತಿಹಾಸಿಕ ಜತ್ರಾ ಹೋತಾ ಹೈ ಔರ್ ಬಹುತ್ ಅಚ್ಚಾ ಜತ್ರಾ ಹೋತಾ ಹೈ. ಕೋಯಿ ಜಾತ್ ಪಾತ್ ನಹೀ ಹೈ, ಸೂಫಿ ಯೇ ಹೋತಾ ಹೈ. ಬಹುತ್ ಅಚ್ಚಾ ಜತ್ರಾ ಹೋತಾ ಹೈ. ಯಹಾ ಮಾಣಿಕ್ ನಗರ ಕಾ ಏಕ್ ಹುನ್ನಾಬಾದ್ ಕಾ ಜತ್ರಾ ಹೈ. ಪೂರೆ ಹಮಾರೆ ಬೀದರ್ ಡಿಸ್ಟ್ರಿಕ್ಟ್ ಮೇ ಐತಿಹಾಸಿಕ ಜತ್ರಾ ಹೋತಾ ಹೈ. ಹಮ್ 10-12 ನೇ ಬಹುತ್ ಅಚ್ಚಾ ಜತ್ರಾ, ಬಹುತ್ ಅಚ್ಚಾ ಜತ್ರಾ ಹೋತಾ ಹೈ. 10-12 ಸಾಲ ಸೆ ಹಮ್ ಮಿನಿಮಮ್ ಆತೆ ಹೈ, ಹಮಾರೆ ಬಚಪನ್ ಸೆ ಆತೆ ಹೈ ಯಹಾ ಪರ್. ಔರ್ ಹಮಾರೆ ಜೋ ಹುನ್ನಾಬಾದ್ ಮೇ ವೀರಭದ್ರೇಶ್ವರ ಮಂದಿರ್ ಕಾ ಭಿ ಜತ್ರಾ ಬಹುತ್ ಅಚ್ಚಾ ಹೋತಾ ಹೈ. ಮಾಣಿಕ್ ಪ್ರಭು ಮಹಾರಾಜ್ ಕಾ ಭಿ ಬಹುತ್ ಅಚ್ಚಾ ಹೋತಾ ಹೈ. ಕೋಯಿ ಜಾತ್ ಪಾತ್ ನಹೀ ಹೈ, ಸೂಫಿ ಪ್ರೆಸ್ ಐಸಾ ಯೇ ಹೈ. ಔರ್ ಮಾಣಿಕ್ ಪ್ರಭು ಮಹಾರಾಜ್ ಭಿ ಬಹುತ್ ಉಂಕಾ ಹಮ್ ಪೇಸ್ ದೇಖ್ತೆ ಹೈ, ಬಹುತ್ ಅಚ್ಚಾ ಯೇ ಹೈ. ಮತಲಬ್ ಕೋಯಿ ಮಾಣಿಕ್ ಪ್ರಭು ಮಹಾರಾಜ್ ಕಿ ಬಹುತ್ ಅಚ್ಚಿ ಹಿಸ್ಟ್ರಿ ಹೈ, ಹಮ್ ವೋ ಭಿ ದೇಖೆ ಹೈ. ಹಮಾರೆ ವೀರಭದ್ರೇಶ್ವರ ಮಂದಿರ್ ಹಮಾರೆ ಘರ್ ಕಾ ಬಾಗೋನ್ ಗಲಿ ಮೇ ಹೈ, ವಹಾಂ ಕರ್ ಭಿ ಹಮಾರೆ ಗಂಗಾಧರ್ ಮುತ್ಯಾ ಜಿ ಸೆ ಭಿ ಹಮಾರಾ ಬಹುತ್ ಅಚ್ಚಾ ಪ್ರೇಮ ಹೈ. ಮಾಣಿಕ್ ಪ್ರಭು ಮಹಾರಾಜ್ ಹಮಾರೆ ಜೋ ಬಡೆ ಮಹಾರಾಜ್ ಜಿ ಹೈ, ಉನ್ಸೆ ಭಿ ಬಹುತ್ ಅಚ್ಚಾ ಹಮಾರಾ ಪ್ರೇಮ ಹೈ. ವೀಕ್ಷಕರೇ, ನಿಜಕ್ಕೂ ಕೂಡ ಒಂದು ಅಡುಗೆ ಕೋಣೆಯನ್ನು ನೋಡಿದರೆ ಯಾವ ರೀತಿಯಾದಂಥ ಒಂದು ಸ್ವಚ್ಛ ಪಡಿದರೆ, ಯಾವ ರೀತಿಯಾಗಿ ಒಂದು ಕ್ಲೀನ್ ಮೇಂಟೆನೆನ್ಸ್ ಇದೆ ಅನ್ನೋದನ್ನು ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ. ಇಲ್ಲಿ ಪೂರಿ ಮಾಡೋದಾಗಿರ್ಬೋದು, ಅನ್ನ ಆಗಿರ್ಬೋದು, ಪಾಯಸವನ್ನು ಮಾಡಿದಾಗಿರ್ಬೋದು, ಸಾಂಬಾರು ಆಗಿರ್ಬೋದು, ಮತ್ತು ಇವತ್ತಿನ ವಿಶೇಷವಾದಂಥ ಮೆನುನಲ್ಲಿ ಏನಪ್ಪ ಅಂದರೆ ಮತ್ತೆ ಪಲ್ಯ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಮಿಶ್ರಣ ಭೋಜನವನ್ನು ರೆಡಿ ಮಾಡಿದ್ದಾರೆ. ಹಾಗಾದರೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಶ್ರೀ ದತ್ತ ಜಯಂತಿಯ ಪ್ರಯುಕ್ತವಾಗಿರುವಂಥವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಪ್ರಭಾಕರ್ ನಾಯ್ಕ್. ಪ್ರಭಾಕರ್ ನಾಯ್ಕ್
ಇವರು ಅಡುಗೆ ಮಾಡಲಿಕ್ಕೆ ಹರಿಹರಲಿಂದ ಬರ್ತಾರೆ. ದಾವ ರಾಣೆಬೆನ್ನೂರು, ರಾಣೆಬೆನ್ನೂರು ಬಾಜು ಹರಿಹರ ಅಂತಿದೆ, ಅಲ್ಲಿಂದ ಬರ್ತಾರೆ. ರಾಣೆಬೆನ್ನೂರು ಅವರು ಹೌದು. ಏನೇನಿದೆ ದಾಸೋ, ಯಾವ ರೀತಿ ಮಾಡ್ತೀರಾ? ಸುಮಾರು 10,000 ಜನರಿಗೆ ಹೇಗೆ? 10,000 ಜನರಿಗೆ ಈಗ ಇದು ಇದು ಅನ್ನ ಸಾಂಬಾರು ಪಲ್ಯ ಮತ್ತು ಎರಡು ಸ್ವೀಟು. ಈಗ ಭಕ್ತರು ಏನೇನು ಕೊಡ್ತಾರೆ ಆ ಲೆಕ್ಕದಲ್ಲಿ ಅದು ಮಾಡಿರ್ತೀವಿ. ಸುಮಾರು ಒಂದು ಏಕಕಾಲದಲ್ಲೇ ಏನಪ್ಪ 2,000 ಜನರಿಗೆ ಒಂದು ಬಂಗಲಖಾನೆಯಲ್ಲಿ 2,000 ಜನ ಮತ್ತೆ 2,000 ಟೋಟಲ್ 10,000 ಜನವರೆಗೂ ಊಟದ ಇರುತ್ತೆ. ಹೇಗೆ ಮ್ಯಾನೇಜ್ ಆಗುತ್ತೆ ಯಾವ ರೀತಿ ಅಂತೇಳಿ? ಹಾಗೆ ನಾವೇನು ನಮ್ಮನ್ನು ಒಂದು ಇದ್ರ ಮೇಲೆ ಮಾಡೋಕ್ಕೆ ಬರ್ತೀವಿ, ಅಂದಾಜಿ ಮೇಲೆ ಮಾಡ್ತೀವಿ. ಇಷ್ಟು ಜನ ಬರ್ತಾರೆ, 50 ಜನ ಬರ್ಬೋದು, ಈ ಆ ಲೆಕ್ಕದಲ್ಲಿ ನಾವು ಇದು ಮಾಡ್ತೀವಿ. ನನ್ನ ಹೆಸರು ನಾಗಜ್ಯೋತಿ ಶಿಪೂಜಿ. ನಾವು ಚುಡುಪಾಲಿಂದ ಬರ್ತಾ ಇದ್ದೀವಿ, ಸೇವೆ ಮಾಡೋ ಸಲುವಾಗಿ ಹೊಂಟೀವಿ. ಭಾಳ ಜನ ಶಾಂತಮಾಮಿಯವರು ಕರ್ಕೊಂಡು ಹೊಂಟಿದ್ದಾರೆ ನಮಗೆ, ಅವರ ಥ್ರೋಲಿಂದ ಇಲ್ಲಿ ಸೇವೆ ಮಾಡೋ ಸಲುವಾಗಿ ಬಂದೀವಿ. ನಾವು ಯಾವುದರಲ್ಲೂ ಕಮ್ಮಿ ಇಲ್ಲ, ದೇವಿಯರ ಸೇವೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಂದೀವಿ. ಬಾಳೆ ಎಲೆ ಹಾಕ್ತೀವಿ, ಗ್ಲಾಸ್ ಇಕ್ತೀವಿ, ಬಟ್ಟಲು ಇಕ್ತೀವಿ, ಅವ್ರ ಸೇವೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಬಂದೀವಿ. ಅವ್ರ 17-18 ವರ್ಷದಿಂದ ಹೊಂಟೀವಿ ರೀ. ಇವರೆಲ್ಲರೂ ಭಾಳ ದಿವಸದಿಂದ ಹೊಂಟಾರ ರೀ, ಅವರೆಲ್ಲರೂ ಹೊಂಟಿದ್ದಾರೆ. ನಾವು ಭಾಳ ದಿವಸದಿಂದ ಸೇವೆ ಮಾಡಬೇಕಂತ ಹೊಂಟೇವ್ ರೀ. ಹಾಂ ದಾಸೋಹ ಅವ್ರು ಮಹಾರಾಜ್. ಹಾಂ ರೀ 2 ಆಯ್ತು ರೀ ಅಷ್ಟೇ. ಹಾಂ ರೀ ಇವರೆಲ್ಲ ಹೊಂಟಿದ್ದು ಭಾಳ ದಿವಸ ಆಯ್ತು ರೀ ಸರ್. ಹ್ಞೂ ಸುಮಾರು ವರ್ಷದಿಂದ ಹೊಂಟಿದ್ದಾರೆ ಅವರೆಲ್ಲ. ದತ್ತ ಜಯಂತಿ ಕುರಿತಾಗಿ ಏನಂತಂದ್ರೆ ಕೇಳಲ್ಪಡ್ತಾ ಇತ್ತು ಏನಂದ್ರೆ ಎಲ್ಲರೂ ಕೂಡ ಒಂದು ಉದ್ಯಮಿದಾರ, ಎಲ್ಲರೂ ಎಜುಕೇಟೆಡ್ ಅರ, ಎಲ್ಲರೂ ಉದ್ಯಮಿಯರ, ಜಾಬ್ ಮಾಡ್ತಾ ಇದ್ದವ್ರ, ಎಲ್ಲ ಥರದ ಉದ್ಯೋಗ ಮಾಡೋ ಟೀಚರ್ಸ್ ಅರ, ಎಲ್ಲರೂ ಅದಾರ ಇಲ್ಲಿ ಕೆಲಸ ಮಾಡೋರು, ಎಲ್ಲ ಸೇವೆ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಮತ್ತೆ ಏನೂ ಇಲ್ಲ ರೀ ಇದ್ರೊಳಗೆ ಜಾತಿ. ಹಾಂ ರೀ ಸೇವೆಯನ್ನು ನೋಡಿದರೆ ನಿಜಕ್ಕೂ ಕೂಡ ಈ ರೀತಿಯಾದಂಥ ಸೇವೆ ಬಹಳಷ್ಟು ಅಗಣನೀಯವಾದದ್ದು. ಇದಕ್ಕೆ ನಮ್ಮ ಜೆ ಕೆ ಸುದ್ದಿವಾಹಿನಿ ಕೂಡ ನಿಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಕೊನೆಯದಾಗಿ ಬರುವಂಥ ಪ್ರಭು ಮಹಾರಾಜ್ ಕೀ ಜಯ. ನಾವು ಚುಡುಕುಪಾಲಿಂದ ಬರ್ತಾ ಇದ್ದೀವಿ ಸರ್. ನಾವು ಶೋಭಾ ಸಂಗಣ್ಣ ಅಡ್ರಂಗಿ ಅಂತ. ನಮ್ಗೆ ಶಾಂತಮಾಮಿ ಒಂದು ನಮ್ಮದು ಟೀಮೇ ಮಾಡಿಬಿಟ್ಟಾರ. ಎಲ್ಲ ಟೀಮ್ ನಮ್ಮದು ಭಾಳ ಸರಿಯಾಗದ ರೀ, ಭಾಳ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರ ಮನೆತನ ಚಂದದ, ಎಲ್ಲರೂ ಭಾಳ ಸರಿಯಾಗಿದ್ದಾರೆ. ಆದರೂ ನಾವು ಸೇವಕಂತ ಎಲ್ಲರೂ ಪ್ರತಿಯೊಬ್ಬರು ಖುಷಿಯಿಂದ ಬರ್ತೀವಿ. ರಾತ್ರಿ ಒಂದಾಗಲಿ ಎರಡಾಗಲಿ ನಾವು ಏನು ಮನೆದು ಬಗ್ಗೆ ಚಿಂತೆ ಮಾಡಲ್ಲ. ಅದು ದೇವ್ರ ಸೇವಾ ಸಲುವಾಗಿ ಎಲ್ಲರೂ ಬರ್ತೇವೆ, ಎಲ್ಲರೂ ಮನಸ್ಸು ಒಂದು ಮಾಡ್ಕೊಂಡು ಬರ್ತೇವೆ. ಶಾಂತಮ್ಮಿ ನಮಗೆಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಅದ್ರ ಗುರುಗಳು ಆಶೀರ್ವಾದ ನಮಗದ. ಹಂಗಂತೇಳಿ ನಾವು ಸೇವಾ ಕರ್ಸ್ಕೊಳ್ಳತ್ತಾರ ದೇವರು. ಹಂಗಂತ ನಮಗೆ ಖುಷಿ ಅದ, ದೇವ್ರ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲ ಬರ್ತೇವೆ, ಅವ್ರ ಜೋಡಿ ಬರ್ತೀವಿ, ಸಂತೋಷ ಪಡ್ತೀವಿ, ಎಲ್ಲರೂ ಒಂದರ ಇರ್ತೀವಿ, ಖುಷಿ ಪಡ್ತೀವಿ, ಎಲ್ಲರೂ ಆನಂದಲಿಂದ ಇರ್ತೇವೆ ನೋಡ್ರಿ. ಎಲ್ಲರೂ ಎಲ್ಲರ ಮನೆಗೆ ಎಲ್ಲರೂ ಸೌಕರ್ಯ, ಯಾರೂ ಕಡಿಮೆ ಇಲ್ಲ. ಎಲ್ಲರ ಮನೆ ಆರ್ತಕ್ಕ ಅವ್ರು ಸರಿಯಾಗಾರ, ಗರೀಬರು ಅಂತಿಲ್ಲ, ಸೌಕರ್ಯ ಅಂತಿಲ್ಲ. ಎಲ್ಲರೂ ಬಂದು ನಾವು ಸೇವೆ ಮಾಡಿ ನಾವು ಖುಷಿಲಿಂದ ಸೇವೆ ಮಾಡಿ ಹೋಗ್ತೀವಿ ನೋಡ್ರಿ. ಹಾಂ ನಾವು ಗುರುವಾರ ಗುರುವಾರ ಮತ್ತು ಒಂದು ಟೈಮ್ ಸಿಕ್ತಂದ್ರೆ ನಾವು ಗುರುವಾರ ಗುರುನೂ ಬಂದು ಸೇವೆ ಮಾಡ್ತೀವಿ ರೀ. ಗುರುವಾರ ಗುರುವಾರ ಬಂದು ಸೇವೆ ಮಾಡ್ತೀವಿ, ಎಲ್ಲ ಪತ್ರೋಳಿಗೆ ಹಾಕ್ತೀವಿ, ಗ್ಲಾಸ್ ಇಡ್ತೀವಿ, ಬಟ್ಟಲು ಇಡ್ತೀವಿ, ಊಟಕ್ಕೆ ಬಡಿಸ್ತೀವಿ, ಎಲ್ಲ ಮಾಡ್ತೀವಿ ಸರ್. ಹಾಂ ಗುರುವಾರ ಗುರುವಾರ ಬಂದು ನಾವು ಊಟಕ್ಕೂ ಬಡಿಸ್ತೀವಿ, ಭಾಳ ಖುಷಿಲಿಂದ ಬರ್ತೇವೆ. ನಮಗೂ ಇಲ್ಲೊಂದು ನಮ್ಮದು ಊರು ಸಮೀಪ ಒಂದು ದೇವಸ್ಥಾನ ಅದ ಅಂತ ನಮಗೆ ಭಾಳ ಖುಷಿ ಅದ, ಬರ್ತೀವಿ. ನಮ್ಮ ಮನಸ್ಸಿಗೆ ಸಮಾಧಾನ ಆದಂಗೆ ಇರ್ತೀವಿ, ಖುಷಿ ಆಯ್ತು ಸರ್. ಸ್ಕೂಲು ಬೆಳೆದಂಗೆ ಎಲ್ಲರೂ ಒಟ್ಟಿಗೆ ಸೇವೆ ಮಾಡ್ತೇವೆ ರೀ, ಸಣ್ಣ ಮಕ್ಕಳು ಹಿಡಿದು ದೊಡ್ಡವ್ರ ತನಕ. ಯಾರ್ಯಾರು ಭಕ್ತಾದಿಗಳದು ಏನೇನು ಅವ್ರು ಊಟ ಮಾಡಿದ ತಾಟಿನಾಗ ಉರುಳು ಸೇವೆ ಅದ, ಯಾರು ಪತ್ರೊಳಗಿ ಸೇವೆ ಅದ, ಯಾರು ಊಟ ಉಪ್ಪು ಬಡಿಸದ, ಯಾರ್ಯಾರು ಭಕ್ತಾದಿಗಳು ಎಲ್ಲ ಅನಾಜಗಳೆಲ್ಲ ಕೊಡ್ತಾರೆ. ಯಾರಿಗೆ ಏನು ಅನುಕೂಲ ಆಗ್ತದೆ ಅದೆಲ್ಲ ಕೊಡ್ತಾರೆ. ಯಾವುದೂ ರೀತಿಯಿಂದ ಭಕ್ತಾದಿಗಳಿಗೆ ಯಾವುದೂ ರೀತಿಯಿಂದ ಕುಂದು ಕೊರತೆಗಳು ಇಲ್ಲ. ಸೇವಾ ಅಲ್ಲಿಂದ ಎಲ್ಲರಿಗೆ ಮನಪೂರ್ತಿಯಾಗಿ ಸೇವಾ ಸಲ್ಲಿಸ್ತೇವೆ ದೇವ್ರಿ. ಸಣ್ಣ ಹುಡುಗರು ದೊಡ್ಡವ್ರ ತನಕ ಎಲ್ಲರು ನೋಡಿ. ಮಂಗಲ ಜೋಳಕೊಟ್ಟೆ ಜೈಗುರು ಮಾಣಿಕ್. ಇಲ್ಲಿ ಡೈಲಿ 3,500 ಟು 5,000-8,000 ತನ್ನ ಊಟ ಆಗ್ತದ್ರಿ. ಇಲ್ಲಿ ಇಲ್ಲಿ ಬಡಿಸೋರು ಯಾರೂ ಬೇಸರ ಪಟ್ಕೊಂಗಿಲ್ಲ. ಇಲ್ಲಿ ಪತ್ರೊಳಿ ಹಾಕೋರು ಬೇಸ್ಪಟ್ಟಲ್ಲ. ಇಲ್ಲಿ ಈ ಸೇವೆ ಮಾಡೋರು ಯಾರೂ ಬೇಸ್ಪಟ್ಟಂಗಿಲ್ಲ. ನಂದೊಂದು ಸಣ್ಣ ರಿಕ್ವೆಸ್ಟ್ ಏನು ಅಂದರೆ, ನಮ್ಮಲ್ಲಿ ಈಗ ಇವತ್ತು ನಾಳೆ ಇದು ಕಲ್ಚರ್ ಹೆಂಗಾಗ್ಬಿಟ್ಟದಂದರೆ ಮನೆಯಲ್ಲಿ ಬರ್ತ್ಡೇ ಮಾಡೋದು, ಮ್ಯಾರೇಜ್ ಡೇ ಮಾಡ್ಕೊಂಬೋದು, ಅದು ಮಾಡ್ಕೊಂಡು ಏನು ಮಾಡಿದ್ರೆ ಕೇಕ್ ಮಾರಿಗೆ ಹಚ್ಕೊಂಬೋದು, ಇಲ್ಲ ಒಬ್ರದೊಬ್ಬರು ಇದು ಮಾಡೋದು ಅದಾಗ್ತದೆ. ಅದಕ್ಕನ್ನು ಇಲ್ಲಿ ಅಂಧ ಮಕ್ಕಳಾರ ಮತ್ತು ವೇದ ಪಾಠಶಾಲಾದ
ಅದೇ ಮನೆಯಲ್ಲಿ ಮಾಡೋ ಸ್ವೀಟು ಆಗಲಿ, ಮನೆಯಲ್ಲಿ ನಾವು ಬಟ್ಟೆ ತಂದುಕೊಂಡು ಆ ಕೇಕ್ ಥರ ಅದೇ ದುಡ್ಡು ನಾ ಮಕ್ಕಳಿಗೆ ಸ್ವೀಟ್ಸ್ ತಂದು ಆ ಮಕ್ಕಳಿಗೆ ಕೊಟ್ಟರೆ ಅವರು ಸಂತೋಷ, ಅವರು ಮನನಿಂದ ಆಶೀರ್ವಾದ ಮಾಡಿದ್ರೆ ನಮ್ಮ ಮನೆತನ ಎಲ್ಲರಿಗೆ ಅದು ಪುಣ್ಯ ಬರ್ತದೆ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತೀರ ಗುಲ್ಬರ್ಗ ರೋಡ್ ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848345932.